ಎಲ್ಲರಿಗೂ ನಮಸ್ಕಾರ ಕನ್ನಡ ಚಿತ್ರರಂಗ ತುಂಬಾ ಒಳ್ಳೆಯ ಬೆಳೆನ ಬೆಳಿತಾ ಇದೆ ಫಸಲನ ಪಡಿತಾ ಇದೆ ಅಂತ ಹೇಳಬಹುದು ತುಂಬಾ ಒಳ್ಳೆ ಸಿನಿಮಾ 1 ಬೈ 1 ಬರ್ತಾ ಇದೆ ಕಾಂತಾರ ಆಯ್ತು ಹೆಡ್ ಬುಷ್ ಆಯ್ತು ಈಗ ಕಂಬಳಿ ಹುಳ ಕಕಾರ ಅನ್ನೋದು ಕನ್ನಡ ಚಿತ್ರರಂಗಕ್ಕೆ ತುಂಬಾ ಚೆನ್ನಾಗಿ ಆಗ ಬಂದಿದೆ ಅಂತ ಅನ್ಸುತ್ತೆ ಸೋ ಕನ್ನಡ ಪಿಕ್ಚರ್ ಅಲ್ಲಿ ಮತ್ತೆ ನಾವು ನಮ್ದು ಕೂಡ ಕಕಾರನೇ ಸೋ ಒಂದು ಒಳ್ಳೆ ವಿಷಯ ಮಾತಾಡೋದಕ್ಕೆ ಒಂದು ಒಳ್ಳೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಾವೆಲ್ಲ ಇವತ್ತು ಟೀಮ್ ಸೇರಿದೀವಿ ತುಂಬಾ ಖುಷಿ ವಿಷಯ ಏನು ಅಂತಂದ್ರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಬರಿ ಕನ್ನಡದ ಆಡಿಯನ್ಸ್ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗ ಕೂಡ ಯಾವತ್ತು ಕೈ ಬಿಡಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇವತ್ತು ನಾವು ನೋಡ್ತಾ ಇದೀವಿ ಕಂಬಳಿ ಹುಳ ಸಿನಿಮಾ ಕಂಬಳಿ ಹುಳ ಸಿನಿಮಾ ಬಗ್ಗೆ ಇಡಿ ಚಿತ್ರರಂಗ ಆ ಸಿನಿಮಾ ಪರವಾಗಿ ನಿಂತಿದೆ ಆ ಸಿನಿಮಾ ಅದೊಂದು ಒಳ್ಳೆ ಸಿನಿಮಾ ಅದು ನಿಲ್ಲಬೇಕು ಗೆಲ್ಲಬೇಕು ಎಲ್ಲರೂ ಬಂದು ಈ ತರದ ಸಿನಿಮಾಗಳನ್ನು ನೋಡಬೇಕು ಅನ್ನೋ ಒಂದು ಅಭಿಯಾನನ ಶುರು ಮಾಡಿದೆ ಸೋ ಅದಕ್ಕೆ ಜೊತೆಯಾಗಿ ಕನ್ನಡ ಪಿಕ್ಚರ್ ಕೂಡ ಇವತ್ತು ಕಂಬಳಿ ಹುಳ ಜೊತೆಗೆ ನಿಂತಿದೆ ಸೋ ಅದರ ವಿಚಾರವಾಗಿ ಮಾತಾಡಲಿಕ್ಕೆ ಇವತ್ತು ಕನ್ನಡ ಪಿಕ್ಚರ್ ತಂಡ ಪವಿತ್ರ ಕಿರಣ್ ಲೋಕಿ ನಾವೆಲ್ಲ ಸೇರಿದೀವಿ ಸೋ ಒಂದು ವಿಷಯ ಏನಂತಂದ್ರೆ ನಮ್ಮ ಟೀಮ್ ನಾ ಮೀಟ್ ಮಾಡೋದಕ್ಕೆ ಕಂಬಳಿ ಹುಳ ಟೀಮ್ ಬಂದಾಗ ನಮಗೆ ಟ್ರೈಲರ್ ಅನ್ನು ತೋರಿಸಿದ್ರು ಅಂದ್ರೆ ಟ್ರೈಲರ್ ನೋಡಿದಾಗಲೇ ಒಂದು ಇಂಟೆನ್ಸಿಟಿ ಇದೆ ಇದರಲ್ಲಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗುತ್ತೆ ಈ ಸಿನಿಮಾ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ ಅಂತ ನಾವು ಇವರಿಗೆ ಹೀರೋಗೆ ಹೇಳಿದ್ವಿ ಅವತ್ತು ಸೋ ಅದರಂತೆ ಇವತ್ತು ಸಿನಿಮಾ ರಿಲೀಸ್ ಆದಾಗ ಅದು ಕಾರಣಾಂತರಗಳಿಂದ ತುಂಬಾ ಸಿನಿಮಾಗಳಿದ್ವು ಮತ್ತೆ ಒಟ್ಟೊಟ್ಟಿಗೆ ನಾಲ್ಕೈದು ಸಿನಿಮಾ ಬಂತು ಸೋ ಈ ವಿಚಾರಕ್ಕೆ ಅದು ಮೊದಲಿಗೆ ಹೈಲೈಟ್ ಆಗಲಿಲ್ಲ ಬಟ್ ನೋಡಿದ ಅಂತ ಅಷ್ಟು ಜನನು 1 ಬೈ 1 ಮಾತಾಡಕ್ಕೆ ಶುರು ಮಾಡಿದ್ರು ಸ್ಟೇಟಸ್ ಗಳನ್ನು ಹಾಕೋಕೆ ಶುರು ಮಾಡಿದ್ರು 1 ಬೈ 1 ನೋಡ್ತಾ ನೋಡ್ತಾ ಇವತ್ತಿಗೆ ಹಬ್ಬಿದೆ ಅದು ಇಡಿ ಇಂಡಸ್ಟ್ರಿ ಅದರ ಬಗ್ಗೆ ಮಾತಾಡಕ್ಕೆ ನಿಂತಿದೆ ಇಡಿ ಇಂಡಸ್ಟ್ರಿಯ ಡೈರೆಕ್ಟರ್ ಗಳು ಹೀರೋಗಳು ಎಲ್ಲರೂ ಪೋಸ್ಟ್ ಆಗ್ತಾ ಇದ್ದಾರೆ ಇದೊಂದು ಒಳ್ಳೆ ಸಿನಿಮಾ ನೋಡಿ ರಿಷಬ್ ಶೆಟ್ಟಿನೂ ಇವತ್ತು ಹಾಕಿದ್ದಾರೆ ಅವರದು ಕಾಂತಾರ ಸಿನಿಮಾ ಹೋಗ್ತಾ ಇದೆ ಧನಂಜಯ ಸ್ಟೇಟಸ್ ಹಾಕೊಂಡಿದ್ದಾರೆ ಅವ್ರ ಹೆಡ್ ಬುಷ್ ಸಿನಿಮಾ ಹೋಗ್ತಾ ಇದೆ ಸೋ ಎಲ್ಲರ ಸಿನಿಮಾಗಳಿದ್ರೂ ಕೂಡ ಈ ತರದೊಂದು ಸದಭಿರುಚಿ ಚಿತ್ರ ನಮ್ಮ ಸೊಗಡು ಬರುತ್ತೆ ಚಿತ್ರ ನಮ್ಮ ಮಣ್ಣಿನ ಚಿತ್ರ ಇದು ತುಂಬಾ ಚೆನ್ನಾಗಿರುವಂತ ಕಂಟೆಂಟ್ ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಯಾವತ್ತು ತುಂಬಾ ದೊಡ್ಡ ಹಿಟ್ ಆಗುತ್ತೆ ಆ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರೆ ಯಶ್ ಅವರು ಇತ್ತೀಚೆಗಷ್ಟೇ ಒಂದು ರೀಸೆಂಟ್ ಇಂಟರ್ವ್ಯೂನಲ್ಲೂ ಕೂಡ ಹೇಳಿದ್ರು ಸೋ ನನಗೆ ತುಂಬಾ ಖುಷಿ ಆಯಿತು ಸೋ ಹಾಗಾಗಿನೇ ನಾವೆಲ್ಲ ಇವತ್ತು ಸೇರಿಕೊಂಡು ಈ ಒಂದು ಸಿನಿಮಾ ಜೊತೆಗೆ ನಿಲ್ಲಬೇಕು ಮತ್ತು ನೀವೆಲ್ಲ ಈ ಸಿನಿಮಾ ಬಂದು ನೋಡಬೇಕು ಅಷ್ಟು ಚೆನ್ನಾಗಿದೆ ಸಿನಿಮಾ ನಾವೆಲ್ಲ ನೋಡಿದ್ದೀವಿ ಸೋ ನೀವು ಕೂಡ ಬಂದು ಸಿನಿಮಾ ನೋಡಿ ಅನ್ನೋದೇ ಒಂದು ಈ ಒಂದು ಅಭಿಯಾನದ ಒಂದು ಈ ಒಂದು ಮಾತುಕತೆಯ ಒಂದು ಸಣ್ಣ ವಿಷಯ ಅಂತ ಹೇಳ್ಬೋದು ಸೊ ಒಬ್ಬೊಬ್ಬರಾಗಿ ಮಾತಾಡೋದಾದ್ರೆ ಫಸ್ಟ್ ಲೋಕಿ ಲೋಕಿ ಇತ್ತೀಚೆಗಷ್ಟೇ ಕಂಬಳಿ ಹುಳ ಟೀಮ್ನ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ ಸೊ ಲೋಕಿ ಇಂಟರ್ವ್ಯೂ ಮಾಡ್ಬೇಕಾರೆ ಅವ್ರ ಜೊತೆ ಮಾತಾಡ್ಬೇಕಾರೆ ನಿನಗೆ ಅನಿಸಿದ್ದು ಮತ್ತೆ ಈ ಕಂಟೆಂಟ್ ನೋಡಿದಾಗ ನಿನಗೆ ಅನಿಸಿದ್ದು ಸರ್ ನೀವು ಹೇಳ್ದಂಗೆ ಮೊದಲು ಆಫೀಸ್ಗೆ ಬಂದು ಸಿನಿಮಾ ಟ್ರೈಲರ್ ತೋರಿಸಿರೋ ಹಾಗೆ ಅಂತ ಅದ್ರ ಜೊತೆಗೆ ಸಾಂಗ್ ಬಿಟ್ಟಾಗಲೇ ನಮ್ಗೆ ಅನಿಸ್ತು ಇದು ಮಾಮೂಲಿ ಸಿನಿಮಾ ಅಲ್ಲ ಬೇರೆದೇ ಇದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಈ ಸಿನಿಮಾ ಏನೋ ಸಖತ್ತಾಗುತ್ತೆ ಒಂದೊಳ್ಳೆ ಕ್ವಾಲಿಟಿ ಕಂಟೆಂಟ್ ಸಿನಿಮಾ ಅಂತ ಅನಿಸೋದಲ್ಲ ಜೊತೆಗೆ ಅವ್ರ ಜೊತೆ ಮಿಂಗಲ್ ಆಗಿ ಮಾತಾಡಿದ್ರೆ ಇಂಟರ್ವ್ಯೂ ಹೋದಾಗ ಅವ್ರದ್ದು ದೂರಾಲೋಚನೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಾಗಿ ಕೂರಿಸ್ಕೊಂಡು ಕಂಬಳಿ ಹುಳ ಅಂತ ಯಾಕೆ ಟೈಟ್ಲಿ ಇಟ್ಟರೆ ಅಂತ ಅಂದ್ಬಿಟ್ಟು ಕೇಳಿದಾಗ ಡೈರೆಕ್ಟ್ರ್ ಥಾಟೇ ಅದ್ಭುತವಾಗಿತ್ತು ಸೂರಿ ಸರ್ ಅವ್ರಿಗೆ ಇನ್ಸ್ಪಿರೇಷನ್ ಅವರು ಇಡೋ ಟೈಟಲಿಂದ ನಾನು ಇನ್ಸ್ಪೈರ್ ಆಗಿದ್ದೆ ಸ್ಫೂರ್ತಿಗೊಂಡಿದ್ದೆ ಆ ಥರ ಈ ಥರ ಟೈಟ್ಲ್ ಇಟ್ಟರೆ ಜನ ಬರ್ತಾರೆ ಇಲ್ಲನೂ ವಿಶೇಷತೆ ಅಂತ ಬರೀ ಅಷ್ಟಕ್ಕೆ ಸೀಮಿತ ಆಗಿರಲಿಲ್ಲ ಕಂಬಳಿ ಹುಳ ಅಂತಂದರೆ ಅದು ಚಿಟ್ಟೆ ಆಗೋಕ್ಕೂ ಮೊದಲು ಇರುವಂಥ ಒಂದು ಒಂದು ಆ ಫೇಸ್ ಇರುತ್ತಲ್ಲ ಅಲ್ಲಿಂದ ಚಿಟ್ಟೆ ಆಗೋದು ಅದರ ಅರ್ಥನೇ ಪ್ರೀತಿ ಹುಟ್ಟೋದು ಪ್ರೀತಿ ಹುಟ್ಟಿ ಅದಾಗಿ ಕೊನೆಗೆ ಸಾಯೋದು ಅದೇ ಥರ ಟ್ರೈಲರ್ನು ಕಟ್ ಮಾಡ್ಕೊಂಡು ಹೋಗಿದೆ ಫಸ್ಟ್ ನಗು ತೋರಿಸ್ತಾರೆ ಲವ್ ತೋರಿಸ್ತಾರೆ ನಂತರ ಏನೋ ಒಂದು ಟ್ರಾಜಿಡಿ ಇದೆ ಅನ್ನೋ ಥರ ತೋರಿಸ್ತಾರೆ ಆ ಥರ ಅದ್ಭುತವಾಗಿ ಹೇಳ್ಕೊಂಡು ಹೋಗಿದ್ರೆ ಇನ್ನೂ ಹೆಚ್ಚಾಗಿ ನೋಡ್ಬೇಕಂದ್ರೆ ಅವರು ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇಷ್ಟ ಸರ್ ಬೇರೆ ಭಾಷೆಯವರೆಲ್ಲ ಬೇರೆ ಭಾಷೆಗಳಲ್ಲಿ ಸಿನಿಮಾ ನೋಡಿದಾಗ ಹೇಳ್ತಾರೆ ನಮ್ಮ ಜನ ಒಳ್ಳೆ ಸಿನಿಮಾ ಕೊಡಿ ಒಳ್ಳೆ ಸಿನಿಮಾ ಕೊಡಿ ಅಂತ ನಾವು ಕೊಟ್ಟಿದ್ದೀವಿ ಸರ್ ನಮ್ಮ ಜನ ಇಷ್ಟಪಡ್ತಾರೆ ನಮ್ಮ ಕೈಡಿತಾರೆ ಅಂತ ಬಟ್ ಇವತ್ತಿಗೆ ಯೋಚನೆ ಮಾಡ್ತಿದ್ರೆ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಇಷ್ಟೆಲ್ಲ ಸಿನಿಮಾಗಳು ಗೆದ್ದಿದೆ ಇದು ಗೆಲ್ಲುತ್ತೆ ಅನ್ನೋ ನಂಬಿಕೆ ಅವರಲ್ಲಿತ್ತು ಬಟ್ ಇವತ್ತು ನೋಡಿದಾಗ ಅನಿಸ್ತಾ ಇದೆ ಒಳ್ಳೆ ಸಿನಿಮಾಗಳು ಎಲ್ಲಿ ನಿಲ್ತಾ ಇಲ್ಲ ಅದನ್ನೇ ಅಂದರೆ ಕಂಟೆಂಟ್ ಎಷ್ಟು ಚೆನ್ನಾಗಿದೆ ನಾನು ಅದೇ ಹೇಳಿದೆ ಏನ್ರಿ ಇದು ಭಾಷೆ ಇಷ್ಟು ಚೆನ್ನಾಗಿ ಬಳಸಿದ್ರ ಆಮೇಲೆ ತುಂಬ ನ್ಯಾಚುರಲ್ ಆಗಿದೆ ಫಿಲ್ಮ್ ಅಂದರೆ ಈಗ ಒಂದು ಕಿರಾತಕ ಒಂದು ರಾಜಾವುಲಿ ಅಥವಾ ನಾವು ಅಂದರೆ ಎಲ್ಲ ಥರ ಒಂದೊಂದು ಸೀಸನ್ ಬರುತ್ತೆ ಇಂಡಸ್ಟ್ರಿನಲ್ಲಿ ಅಂದರೆ ಒಂದು ಹೊಸ ತಂಡ ಉಟ್ಕೊಳ್ಳೋದಾಗಲಿ ಒಂದು ಹೊಸ ಕನಸು ಅದು ಏನು ತೆರೆ ಮೇಲೆ ತರೋದಾಗಲಿ ತುಂಬ ಚಾಲೆಂಜಿಂಗು ಮತ್ತು ನಮ್ಮತನ ಅಂದರೆ ಎಲ್ಲರೂ ಹೇಳ್ತಾರೆ ಮಲಯಾಳಂ ಸಿನಿಮಾ ಅಂದ್ಬಿಟ್ಟು ನಮ್ಮದು ನೋಡಿ ಅವ್ರದ್ದು ಎಷ್ಟು ಚೆನ್ನಾಗಿ ಅವ್ರ ಸೊಗಡಲ್ಲಿ ತೆಗಿತಾರೆ ಅವರು ಮಣ್ಣಿನ ಕಥೆಗಳನ್ನ ತೆಗಿತಾರೆ ಇಲ್ಲೆಲ್ಲ ತಮಿಳವ್ರು ತೆಗಿತಾರೆ ಅಂತ ಕನ್ನಡದಲ್ಲಿ ಈ ಥರದ ಪ್ರಯೋಗಗಳು ತುಂಬ ಆಗ್ತಾಯಿದೆ ಮತ್ತು ಒಳ್ಳೊಳ್ಳೆ ಟ್ಯಾಲೆಂಟ್ಸು ಅಂದರೆ ಈ ತಂಡಗಳೆಲ್ಲ ಈಗ ಈ ಕಂಬಳಿ ಹುಳ ತೊಗೊಂಡ್ರೆ ಎಲ್ಲ ರಂಗಭೂಮಿ ಪ್ರತಿಭೆಗಳು ಆ್ಯಂಡ್ ಅವರು ಡೈರೆಕ್ಟರ್ ಬಂದು ಗೋಣಿಚೀಲ ಅಂತ ಮಾಡಿದರು ರೀಸೆಂಟ್ ಶಾರ್ಟ್ ಮೂವಿ ನೋಡಿದ್ವಿ ನಾವು ಅಂದರೆ ಆ ಸಿನಿಮಾದಲ್ಲಿ ನೋಡ್ತಾ ಬನ್ನಿ ಆ ಡೈಲಾಗ್ಸ್ ಆಗಲಿ ಅಥವಾ ಅವ್ರು ಬಳಸಿರೋ ಭಾಷೆ ಆಗಲಿ ಅವ್ರ ಕತೆ ಮಾಡ್ಕೊಂಡಿರೋದೇ ತುಂಬ ಚೆನ್ನಾಗಿದೆ ಒಂದು ಹಾಸನ ಬಯಲ್ಸ್ ಹಾಸನ ಸಕಲೇಶ್ಪುರ ಅಥವಾ ಈ ಕಡೆ ಆಗುಂಬೆ ಶಿವಮೊಗ್ಗ ಈ ಒಂದು ಸುತ್ತಲೂ ನಡೆಯುವಂಥ ಒಂದು ಕತೆ ಆ ಅಲ್ಲಿನ ಭಾಷೆ ಅಲ್ಲಿನ ಗುಣಲಕ್ಷಣಗಳು ಅಂದರೆ ನೋಡ್ಬೇಕಾದ್ರೆ ನಮ್ಮದು ಅನಿಸುತ್ತೆ ನಮ್ಮ ನಡುವೆ ನಡೀತಾ ಇರೋ ಕತೆ ಅನಿಸುತ್ತೆ ಅಥವಾ
ಏನೋ ನಮ್ಮ ಜೊತೆಗೆ ನಡೀತಾರೋ ಕತೆ, ನಮ್ಮದೇ ಕತೆ ಅಂತ ಅನಿಸುತ್ತೆ. ಆ ಥರದ್ದು ಸಾಕಷ್ಟು ವಿಚಾರಗಳು ಸಿನಿಮಾದಲ್ಲಿದೆ. ಆ್ಯಂಡ್ ಬರೀ ಅಷ್ಟೇ ಅಲ್ಲ, ಅಂದರೆ ಸಂಬಂಧಗಳಾಗಲಿ ಅಥವಾ ಇವತ್ತಿನ ಯೂತ್ಸ್ ಆಗಲಿ ಫ್ಯಾಮಿಲಿಗಳಾಗಲಿ ಎಲ್ಲ ಥರದ ವಿಷಯಗಳು ಇದರಲ್ಲಿದೆ. ಅಂದರೆ ಫ್ರೆಂಡ್ಶಿಪ್ ಆಗಲಿ, ಬರೀ ಎಂಟರ್ಟೈನ್ಮೆಂಟ್ ಅದ್ರ ಜೊತೆಗೆ ನಮಗೊಂದು ಬ್ಯೂಟಿಫುಲ್ ಜರ್ನಿ ಈ ಸಿನಿಮಾ ಜೊತೆಗೆ ಅಂತ ಅನಿಸುತ್ತೆ ಸಿನಿಮಾ ನೋಡಿದಾಗ. ಪವಿತ್ರ, ಟೈಟಲ್ಗೂ ಈಗ ಸಿನಿಮಾಗೂ ಎಷ್ಟು ಆಕ್ಟ್ ಆಗಿದೆ ಅಂದರೆ, ಈಗ ಕಂಬಳಿ ಹುಳ ಆಗಿ ಆಮೇಲೆ ಚಿಟ್ಟೆ ಆಗಿ ಒಂದು ಟೈಮ್ ಬೇಕು, ಈಗ ಚಿಟ್ಟೆ ಆಗಿ ಇಡೀ ಇಂಡಸ್ಟ್ರಿ ಓಡಾಡ್ತಾ ಇದೆ. ಹಂಗಾಗಿ ಇಂಡಸ್ಟ್ರಿ ಅವರೆಲ್ಲ ಮೆಚ್ಕೊಂಡು ಚಿಟ್ಟೆ ನೋಡ್ತಾ ಇದ್ದಾರೆ. ಮತ್ತು ಒಂದು ಈ ಥರದ ಸಿನಿಮಾಗಳಿಗೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಮತ್ತು ನಾವು ಯಾವಾಗಲೂ ಹೇಳ್ತೀವಿ ಮೌತ್ ಪಬ್ಲಿಸಿಟಿ ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಎಲ್ಲರೂ ನೋಡಿ ಎಲ್ಲರೂ ಮಾತಾಡ್ತಾ ಇರೋದ್ರಿಂದ ಈಗ ಎಲ್ಲರೂ ಸಿನಿಮಾ ನೋಡ್ತಿದ್ದಾರೆ. ಮತ್ತು ನಾನು ಆ ಸಿನಿಮಾದಲ್ಲಿ ನೋಡಿದಾಗ ಮತ್ತು ಲವ್ ಸ್ಟೋರಿನ ತುಂಬ ಬೇರೆ ಥರನೇ ಪ್ರೆಸೆಂಟ್ ಮಾಡಿದ್ದಾರೆ. ಅದು ಇಲ್ಲೆಲ್ಲ ಪಕ್ಕದಲ್ಲಿ ನಡೀತಾ ಇದೆ, ನಮ್ಮ ಎದುರುಗಡೆ ನಡೀತಿದೆ, ನನ್ನ ಫ್ರೆಂಡ್ ಯಾರೋ ಲೈಫಲ್ಲಿ ನಡೆದಿತ್ತು ಆ ಥರ ಇದೆ. ಮತ್ತು ಎಷ್ಟು ನ್ಯಾಚುರಲ್ಲಾಗಿ ತೆಗಿಬೇಕು ಅಂತ ಟೀಮು ಡಿಸೈಡ್ ಮಾಡಿದ್ದಾರೆ ಅಂದರೆ ಹೀರೋಯಿನ್ ಅಂತ ಅನ್ನಿಸ್ತಾರೆ. ಬಟ್ ಆದರೆ ಎಲ್ಲೂ ಮೇಕಪ್ ಆಗಲಿ ತುಂಬ ಮೇಕಪ್ ಆಗಲಿ ಆ ಥರ ಅನ್ಸೋದೇ ಇಲ್ಲ. ಎಲ್ಲೋ ನಮ್ಮ ಮನೆ ಪಕ್ಕದ ಹುಡುಗಿ ಲೈಫಲ್ಲಿ ಏನೋ ನಡೀತಾ ಇರುವಂಥದ್ದು ಆ ಥರದ್ದು. ಅಂದರೆ ಈ ಥರದ ಸಿನಿಮಾಗಳು ಸಾಕಷ್ಟು ಬರುತ್ತೆ ಕಮರ್ಷಿಯಲ್ ಸಿನಿಮಾಗಳ ಮಧ್ಯ. ಅದಕ್ಕೆ ಒಂದಷ್ಟು ಪಬ್ಲಿಸಿಟಿ ಬೇಕು. ಅಂದರೆ ಅವರು ಸಣ್ಣ ಬಜೆಟಲ್ಲಿ ಮಾಡಿರ್ತಾರೆ, ಹಾಗಾಗಿ ಅವ್ರು ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ. ಬಟ್ ಆಡಿಯನ್ಸ್ ಆಗಿ ಈಗ ನಾವುಗಳಾಗಿ ಸಿನಿಮಾ ನೋಡಿದಾಗ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಈಗ ಈ ಸಿನಿಮಾಗೆ ಸಿಕ್ಕಿದೆ. ಈಗ ಜನರು ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು. ಆಮೇಲೆ ನೀವು ಹೇಳ್ದಂಗೆ ತಮಿಳಲ್ಲಿ ಮತ್ತು ಮಲಯಾಳಂನಲ್ಲಿ ಈ ಥರದ್ದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಬರುತ್ತೆ ಅಂತ ಯಾವಾಗಲೂ ಮಾತಾಡ್ತಿರ್ತೀವಿ. ನಂಗೆ ಆ ಸಾಂಗ್ ನೋಡಿದಾಗ ಅದನ್ನೇ ಫೀಲ್ ಆಗಿತ್ತು. ನಾವು ಹಿಂದೆ ಮಲಯಾಳಂನಲ್ಲಿ ಇರ್ಬೋದು ತಮಿಳಲ್ಲಿ ನೋಡ್ಬಿಟ್ಟು ಆ ಈ ಥರದ್ದು ನಮ್ಮಲ್ಲಿ ಯಾಕೆ ಲವ್ ಸ್ಟೋರಿಗಳು ತೆಗೆಯಲ್ಲ, ಬ್ಯೂಟಿಫುಲ್ ಅನಿಸುವಂಥ ಲವ್ ಸ್ಟೋರಿಗಳು. ಬಟ್ ಈಗ ಬಂದಿದೆ, ಈಗ ಆ ಸಿನಿಮಾನ ನೋಡಿ ಗೆಲ್ಲಿಸ್ಬೇಕಾದಂಥ ಕರ್ತವ್ಯ ನಮ್ಮ ಕನ್ನಡಿಗರದ್ದು ಮತ್ತು ನಮ್ಮ ಜವಾಬ್ದಾರಿ. ಹಂಗಾಗಿ ಈಗ ಎಲ್ಲರೂ ಹೋಗಿ ಈ ಸಿನಿಮಾ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಖಂಡಿತ ಕಿರಣ್ ಸರ್, ಅದೇ ಒಂದು ಪಾಯಿಂಟ್ ಹೇಳಿದ್ರೆ ಟ್ರೈಲರ್ ಫಸ್ಟ್ ಟೈಮ್ ನೋಡಿದಂಗೆ ನಮ್ಗೆಲ್ಲರಿಗೂ ಇಂಪ್ರೆಸ್ ಆಯ್ತು ಅಂತ. ಇವಾಗ ಅಂತಲ್ಲ, ನಾವು ಕಿರಾತಕ ಫಸ್ಟ್ ಮೂವಿ ನೋಡಿದಾಗ ಅದು ಅವಾಗೆಲ್ಲ ಟ್ರೈಲರ್ ಸಂಸ್ಕೃತಿ ಅಷ್ಟಿರಲಿಲ್ಲ. ಒಂದೊಂದು ಟೀಸರ್ ತರಬಿಟ್ರು 10 ಸೆಕೆಂಡು, ಅದರ ಮೇನ್ ಪಂಚ್ ಆಗ್ತಿತ್ತು ಅಂದರೆ ಕಾಮಿಡೀಸ್. ಸೊ ಇದರಲ್ಲೂ ಅಷ್ಟೇ, ಈ ಟ್ರೈಲರ್ ನೋಡಿದಾಗ ಕಾಮಿಡಿ ಕಂಟೆಂಟ್ ಇದೆ ಅಂತ ಅನ್ಸುತ್ತೆ. ಅಂದರೆ ಹಳ್ಳಿಗಳಲ್ಲಿ ನಡೆಯುವಂಥ ಕಥೆ ಅಲ್ಲಿ ಕಾಮಿಡಿ ಇರಲ್ಲ ಅಲ್ಲಿ. ಸ್ವಾಭಾವಿಕವಾಗಿ ಏನು ನಡೆಯುತ್ತೋ ಅದನ್ನೇ ಕಂಟೆಂಟೇ ನಮ್ಗೆ ಕಾಮಿಡಿ ಅನ್ಸುತ್ತೆ ನೋಡುವಂಥ ಎಲ್ಲ ಪ್ರೇಕ್ಷಕರಿಗೆ. ಈ ಸಾಂಗ್ ಕೂಡ ಕ್ಲಿಕ್ ಆಯಿತು, ಸಾಂಗ್ ಫಸ್ಟ್ ಬಂದಾಗ ಇಂಪ್ರೆಸ್ ಮಾಡಿತ್ತು ಜನಕ್ಕೆ, ಓ ಸಾಂಗ್ ಚೆನ್ನಾಗಿದೆ ಅಂತ ಅನಿಸಿತ್ತು. ಮತ್ತು ಈ ಏನು ಸಣ್ಣ ಹಳ್ಳಿ ಕಥೆಗಳೇನೇನಿದೆ, ಒಂದು ಸಾಂಗಿಂದ ಎಷ್ಟೊಂದು ಸಿನಿಮಾಗಳು ಎತ್ಕೊಂಡಿದೆ. ಈಗ ಎಕ್ಸಾಂಪಲ್ ಅಯೋಗ್ಯ ಸಿನಿಮಾದು ಅದು ಒಂದು ಸಾಂಗ್ ಅಷ್ಟೇ, ಇಡೀ ಸಿನಿಮಾನ ಕೂರಿಸ್ಕೊಳ್ತು. ಕಂಬಳಿ ಹುಳನು ಅಷ್ಟೇ, ಫಸ್ಟಿಗೆ ಬಂದಾಗ ವಿಜಯ್ ಪ್ರಕಾಶ್ ಆಡಿರೋ ಹಾಡು ಎಲ್ಲರಿಗೂ ಇಷ್ಟ ಆಯ್ತು. ಅದು ಆಮೇಲೆ ಮಕ್ಕಳು ಬಿಟ್ಟು ಬರ್ತಲ್ಲ ಮತ್ತೆ ಮತ್ತೆ, ಅದು ಇಂಪ್ರೆಸ್ ಆಯಿತು. ಅಂದರೆ ಸಿನಿಮಾ ಆ ಹಾಡಲ್ಲೇ ಅದೊಂದು ಸ್ಪೆಷಲ್ ಎಲಿಮೆಂಟ್ ಇಟ್ಟಿದ್ದಾರೆ. ಅಂದರೆ ಇಡೀ ಸಿನಿಮಾದಲ್ಲೂ ಸ್ಪೆಷಲ್ ಎಲಿಮೆಂಟ್ ಇದೆ, ಯಾಕೆಂದರೆ ಈ ಕಪ್ಪೆದೊಂದೇನೋ ಕಂಟೆಂಟ್ ಬರ್ತದೆ. ಸೊ ಕ್ಯೂರಿಯಾಸಿಟಿ ಬಂದೇ ಬರುತ್ತೆ, ಓ ಇದೊಂದು ಕಪ್ಪೆದೇನೋ ಇದೆಯಲ್ಲ ಇಲ್ಲಿ, ಇನ್ನೊಂದು ಥ್ರಿಲ್ಲರ್ ಕಂಟೆಂಟ್ ಇದೆ ಅಂತ. ಮಧ್ಯೆ ಇಂಥ ಸಿನಿಮಾಗಳು ಬರ್ತಾ ಇರ್ತವೆ. ಕಮರ್ಷಿಯಲ್ ಆದರೆ ದೊಡ್ಡ ಸಿನಿಮಾಗಳು ಅದಕ್ಕೆ ಪ್ರಮೋಷನ್ ದೊಡ್ಡದಾಗಿರುತ್ತೆ. ಈ ಸಣ್ಣ ಸಿನಿಮಾಗಳು ಬರ್ತವೆ ಗೆಲ್ತವೆ, ಅದಕ್ಕೆ ಕೆಲವು ಸರಿ ಪ್ರಮೋಷನ್ ಬೇಕಾಗುತ್ತೆ, ಕೆಲವು ಸರಿ ಪ್ರಮೋಷನ್ ಇಲ್ಲದೆ ಗೆಲ್ತವೆ. ಬರೀ ಮೌತ್ ಪಬ್ಲಿಸಿಟಿ, ಒಬ್ಬರು ನೋಡ್ಕೊಂಡು ಬಂದವರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಹಂಗಾಗಿ ಆ ಸಿನಿಮಾಗೆ ಪದೇ ಪದೇ ಜನ ಹೋಗ್ತಾರೆ. ಇನ್ನೊಂದು ಕಾಂತಾರ ಕೂಡ ಸ್ಟಾರ್ಟಿಂಗಲ್ಲಿ ಫಸ್ಟ್ 2 ದಿವಸ ಅದಕ್ಕೆ ಇದ್ದಾದ್ಮೇಲಿಂದ ಇಂಪ್ರೂವ್ ಆಯಿತು ಕಲೆಕ್ಷನ್ನು, ಜನ ಹೋಗಿ ನೋಡೋದು ಕೂಡ ಇಂಪ್ರೂವ್ ಆಯಿತು. ಎಷ್ಟೊಂದು ಸಿನಿಮಾಗಳು, ಇವನ್ ಮುಂಗಾರು ಮಳೆ ಕೂಡ ಸ್ಟಾರ್ಟಿಂಗ್ ಒಂದು ವಾರ ಏನು ಕಲೆಕ್ಷನ್ ಇರಲಿಲ್ಲ ಅಂತ ಹೇಳ್ತಾರೆ, ಆಮೇಲೆ ಪಿಕಪ್ ಆಯಿತು. ಕಂಬಳಿ ಹುಳನೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಇದೊಂದು ಸಿನಿಮಾ ರಿಲೀಸ್ ಆಗಿದೆ ಅಂತ ಜನಕ್ಕೆ ಗೊತ್ತಾಯಿತು ಬಿಕಾಸ್ ಆಫ್ ಸಾಂಗು. ಈಗ ನಿಧಾನಕ್ಕೆ ಅದು ಪಿಕಪ್ ಆಗ್ತದೆ, ಜನಗಳು ಹೋಗಿ ನೋಡ್ತಿದ್ದಾರೆ. ಸೊ ಕಂಟೆಂಟ್ ನೋಡ್ಕೊಂಡು ಬಂದರೆ ಹೌದು ನನಗೂ ಇಷ್ಟ ಆಯಿತು. ಆಮೇಲೆ ಎಷ್ಟೊಂದು ಜನ ಕನಸಿದೆ, ಹೌದು ಇದು ನಂದೇ ಸ್ಟೋರಿ ಇದೆ ಅಲ್ವಾ ಅಂತ. ಈಗ ಹಳ್ಳಿ ಸ್ಟೋರಿ ನೋಡ್ಕೊಂಡು ಬಂದವ್ರಿಗೆ, ಆ ಹೀರೋಯಿನ್ ನೋಡ್ಕೊಂಡು ಬಂದವ್ರಿಗೆ ನನ್ನ ಹುಡುಗಿ ನಾನು ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾ ಇದ್ರು, ನಮಗೂ ಆ ಫೀಲ್ ಅನಿಸುತ್ತೆ. ಸೊ ಆ ಫೀಲ್ ಕೊಟ್ಟಾಗ ಸಿನಿಮಾ ಗೆಲ್ತು ಅಂತಲೇ ಹೇಳ್ಬೋದು. ಸೊ ಕಂಬಳಿ ಹುಳು ಆ ಲೆಕ್ಕದಲ್ಲಿ ನೋಡ್ಕೊಂಡು ಬಂದರೆ, ಸೊ ಎಲ್ಲರೂ ನೋಡ್ಬೋದು ಆರಾಮ್ಸೆ ಕೂತ್ಕೊಂಡು. ಆಮೇಲೆ ಅದೊಂದು ಎಂಟರ್ಟೈನ್ಮೆಂಟ್. ಸೊ ಇವಾಗ ಸಪೋರ್ಟ್ ಬೇಕಿದೆ, ಸೊ ನಾವೆಲ್ಲ ಸಪೋರ್ಟ್ ಕೊಟ್ಟರೆ, ಜೊತೆಗೆ ಜನನೂ ಅಷ್ಟೇ ನೋಡ್ಕೊಂಡು ಬಂದರು ಅವ್ರು ರಿವ್ಯೂ ಹೇಳ್ತಾ ಹೋದರೆ, ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಆಗಿದೆ ತುಂಬ, ಅದರ ಇಂಪ್ಯಾಕ್ಟ್ ತುಂಬ ದೊಡ್ಡದಾಗಿದೆ. ಸೊ ಅವ್ರು ಹೇಳ್ತಾ ಹೋದಷ್ಟು ಕಂಬಳಿ ಹುಳ ಇನ್ನು ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ, ಒಳ್ಳೆ ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬೋದು ಸರ್. ಅಷ್ಟೇ, ಆ್ಯಕ್ಚುಲಿ ಅಂದರೆ ಎಲ್ಲರದ್ದು ಒಂದೇ ಅಭಿಪ್ರಾಯ, ಅಂದರೆ ಒಳ್ಳೆ ಸಿನಿಮಾ ಬಂದಿದೆ, ಈ ಒಳ್ಳೆ ಸಿನಿಮಾನ ನಾವು ಕಾಪಾಡ್ಕೋಬೇಕು. ಆ್ಯಂಡ್ ಇನ್ನೊಂದು, ಈ ಥರದ ಪ್ರಯೋಗಗಳಿಗೆ ಇನ್ನೊಂದಷ್ಟು ಶಕ್ತಿ ಕೊಡಬೇಕು ನಾವು, ಪುಷ್ಟಿ ಕೊಡಬೇಕು. ಯಾಕೆಂದರೆ ಈ ಥರದ ಪ್ರಯೋಗಗಳು ಇಂಡಸ್ಟ್ರಿಯ ಒಂದು ದೃಷ್ಟಿನ ಬದಲಾಯಿಸುತ್ತೆ ಅಥವಾ ಆಡಿಯನ್ಸ್ ಅಭಿರುಚಿನ ಬದಲಾಯಿಸುತ್ತೆ. ಅಂದರೆ ಪ್ರತಿ ಸಲ ಹೇಳ್ತಾರೆ ಆಡಿಯನ್ಸ್ಗೆ ಯಾವ ಥರ ಸಿನಿಮಾ ಮಾಡಬೇಕು ಗೊತ್ತಿಲ್ಲ ಅಂತ, ಕೆಲವೊಂದು ಸಲ ಮೇಕರ್ಸ್ ಮಾತಾಡ್ತಾರೆ, ಕೆಲವೊಂದು ಸಲ ಮೇಕರ್ಸು ಆಡಿಯನ್ಸ್ಗೆ ಯಾವ ಥರ ಸಿನಿಮಾ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾರೆ. ಸೊ ಅದು ಯಾವುದೂ ಅಲ್ಲ, ಒಂದು ಒಳ್ಳೆಯ ಕಂಟೆಂಟು ಅದು ಫ್ರೆಶ್ ಆಗಿರಬೇಕು ಅಥವಾ ನಮ್ಮ ಜೊತೆಗಿರೋ ನಮ್ಮ ನ್ಯಾಚುರಲ್ ಆಗಿ ನಮ್ಮ ನಡುವೆ ನಡೆಯುವಂಥ ಕಥೆಗಳು
ಸನ್ನಿವೇಶಗಳು ಈ ಥರದ್ದೇ ಸಿನಿಮಾ ಆದಾಗ ಎಷ್ಟು ಅದು ಚೆನ್ನಾಗಿ ನಮಗೆ ರುಚಿಸುತ್ತೆ ಅಥವಾ ನಮ್ಮನ್ನು ರಂಜಿಸುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಂಬ್ಳಿವಳು ಅಂತ ಹೇಳ್ಬೋದು ನನ್ನ ಅಭಿಪ್ರಾಯ ಇದು. ಆ್ಯಂಡ್ ದಯವಿಟ್ಟು ಈ ಥರದ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ. ಸೊ ಕನ್ನಡ ಪಿಕ್ಚರು ಕನ್ನಡ ಚಿತ್ರರಂಗದ ಜೊತೆ ಯಾವತ್ತು ಇರುತ್ತೆ ಆ್ಯಂಡ್ ಒಳ್ಳೆ ಸಿನಿಮಾಗಳ ಜೊತೆ ಯಾವತ್ತು ನಿಲ್ಲುತ್ತೆ. ಸೊ ನಾವೆಲ್ಲ ಇಡೀ ಟೀಮು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಆಡಿಯನ್ಸು ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಿ ಅಥವಾ ಈ ಈ ಒಂದು ವಿಡಿಯೋನ ನೋಡ್ತಿರುವಂತಹ ಕನ್ನಡ ಸಿನಿಪ್ರಿಯರಾಗಿರ್ಬೋದು ಅಥವಾ ಬೇರೆ ಸಿನಿಪ್ರಿಯರಾಗಿರ್ಬೋದು, ದಯವಿಟ್ಟು ಈ ಸಿನಿಮಾ ನೋಡಿ. ತುಂಬ ಒಳ್ಳೆಯ ಸಿನಿಮಾ, ಹೆಮ್ಮೆಯಿಂದ ಹೇಳ್ಬೋದು ಇದೊಂದು ಅತ್ಯದ್ಭುತ ಕನ್ನಡ ಸಿನಿಮಾ ಅಂತ. ಸೊ ಕಂಬ್ಳಿವಳ ಜೊತೆ ಕನ್ನಡ ಪಿಕ್ಚರ್ ಯಾವತ್ತೂ ಇರುತ್ತೆ, ಕನ್ನಡ ಚಿತ್ರರಂಗ ಜೊತೆ ಇರುತ್ತೆ. ಸೊ ನಮ್ಮ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಕಂಬ್ಳಿವಳ ಸಿನಿಮಾ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹಾಕಿ, ಈ ತಂಡನ ಉಳಿಸಿ. ಇದು ಒಂದು ಒಳ್ಳೆ ತಂಡ, ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಇವರು ಕೆಲಸ ನೋಡಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ ಈ ತಂಡ. ಆ್ಯಂಡ್ ಎಲ್ಲರೂ ಕೂಡ ತುಂಬ ಸ್ಟ್ರಾಂಗಾಗಿ ನಿಲ್ಲುವಂಥ ಕಲಾವಿದರು ಈ ಸಿನಿಮಾದಲ್ಲಿ ಮಾಡಿರುವಂಥದ್ದು. ಸೊ ದಯವಿಟ್ಟು ಸಿನಿಮಾ ನೋಡಿ. ನಮಸ್ಕಾರ ಸರ್. ಜೊತೆಗೊಂದು ಸೇರಿಸ್ಬಿಡ್ತೀನಿ ಸರ್, ಇವತ್ತು ರಿಷಬ್ ಅವ್ರು ಮಾತಾಡಿದ್ರು, ಧನಂಜಯ್ ಅವ್ರು ಮಾತಾಡಿದ್ರು ಅಂತ. ಅದಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರಿ ಅವರೆಲ್ಲ ಒಟ್ಟಿಗೆ ನಿಂತ್ಕೊಂಡು ಖುಷಿಯಾಯಿತು. ಒಂದು ಸಿನಿಮಾಗೆ ಎಲ್ಲ ಕೇಳ್ತಾರಲ್ಲ, ಇಂಡಸ್ಟ್ರಿ ಒಂದಾಗಲಿ ಒಂದಾಗಲಿ, ಅದೊಂದು ಆರಂಭ ಆಗಿದೆ ಇಲ್ಲಿಂದ. ಒಂದು ಒಳ್ಳೆಯ ಸಿನಿಮಾಗೆ ನಾವೆಲ್ಲ ನಿಂತ್ಕೊಂಡು ಮಾತಾಡಬೇಕಪ್ಪ ಅಂತ. ಈಗ ನವನ್ ಆಗಲಿ ಅಥವಾ ಅಂಜನ್ ಆಗಲಿ ಅಥವಾ ಹೀರೋಯಿನ್ ಆಗಲಿ, ಈಗ ಮಾತಾಡಿರೋ ಯಾರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಅಥವಾ ಅವರ ಫ್ಯಾಮಿಲಿಗಳವರೆಲ್ಲ, ನಿಜಕ್ಕೂ ಅಥವಾ ನಿನ್ನೆ ಮೊನ್ನೆಯಿಂದ ಸಿನಿಮಾ ನೋಡಿದ್ಮೇಲೆ, ಈಗ ಟಿ ಕೆ ದಯಾನಂದ್ ಅವರು ಒಂದು ಒಳ್ಳೆ ರೈಟ್ರು, ಒಬ್ಬ ರೈಟ್ರು ಇನ್ನೊಬ್ಬ ರೈಟ್ರು ಕಂಡಾಗಲೇ ಅದೊಂದು ಪ್ರೀತಿ ಬರೋದು, ಅವ್ರ ಬಗ್ಗೆ ಮಾತಾಡಬೇಕು ಅನ್ಸೋದು. ಅವ್ರು ಮಾತಾಡ್ತಾರೆ, ಬೆಲ್ ಬಾಟಮ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಪ್ಪ ಈ ಸಿನಿಮಾ ಬಗ್ಗೆ ಮಾತಾಡು, ಒಂದು ಒಳ್ಳೆ ಸಿನಿಮಾ ಇದ್ರ ಬಗ್ಗೆ ಏನಾದ್ರು ಪ್ರಮೋಟ್ ಮಾಡಿ ಅಂತಾರೆ. ಭಟ್ರು ಬಂದ್ಬಿಟ್ಟು ಕೂತ್ಕೊಂಡು ಮೊನ್ನೆ ಯೋಗರಾಜ್ ಭಟ್ರು ಮೊನ್ನೆ ಸೆಟ್ಗೆ ಹೋಗಿದ್ವಿ, ಯಾವುದಾದ್ರು ಗರಡಿ ಸೆಟ್ಗೆ ಹೋದಾಗ, ಅಯ್ಯ ಅದು ಯಾವುದೋ ಕಂಬಳಿ ಒಳ ಬಂದೈತೆ ಅಂತ ಕಣೋ, ಚೆನ್ನಾಗಿದೆ ಅದು ಪ್ರಮೋಟ್ ಮಾಡ್ರೆ ಚೆನ್ನಾಗಿ ಅಂದರೆ. ಪ್ರತಿ ಸಲ ಯೋಗರಾಜ್ ಭಟ್ರು ಇದನ್ನು ಹೇಳ್ತಾರೆ ಅಂದರೆ ಒಂದು ಒಳ್ಳೆ ಸಿನಿಮಾ ನೋಡಿದಾಗ. ಸಿ ಅದು ಆ ಯೋಗರಾಜ್ ಭಟ್ರು ಅಂತಲ್ಲ ಅಥವಾ ದಯಾನಂದ್ ಅಂತಲ್ಲ, ಅದು ಎಲ್ಲರೂ ಅಂದ್ರೆ ಇಡೀ ಇಂಡಸ್ಟ್ರಿ ಅದ್ರ ಮೇಲೆ ಒಂದು ಕಾಳಜಿ ಪ್ರೀತಿ ತೋರಿಸ್ತಾರೆ. ಯಾರು ಸ್ಟಾರ್ಗಳು ಕಡಿಮೆ ಇಂಡಸ್ಟ್ರಿಗೆ, ಸ್ಟಾರ್ಗಳು ಬರ್ತಿಲ್ಲ ಬರ್ತಿಲ್ಲ ಅಂತ, ಈ ತರದ್ದು ಒಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದಾಗ ಗೆಲ್ಲಿಸಿದಾಗ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಿದ್ವಿ. ನಾನು ಮೊನ್ನೆ ಯಶ್ ಅವರು ಇಂಡಿಯಾ ಟುಡೇಲಿ ಇಂಟರ್ವ್ಯೂ ನೋಡಿದ್ಮಲ್ಲ, ಅದ್ರಲ್ಲಿ ಅವ್ರು ಹೇಳ್ತಾರಲ್ಲ ಕಾನ್ಫಿಡೆಂಟ್ ಅಂತ, ಈ ಟೀಮ್ ಅಲ್ಲಿ ನೋಡಿ ಈ ಕಲಾವಿದ್ರಲ್ಲಿ ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಎಲ್ಲಾ ಸಿನಿಮಾನು ಗೆಲ್ಲೋಕೆ ಸಾಧ್ಯ. ಬಟ್ ಅವರು ಒಳ್ಳೆ ಕಂಟೆಂಟ್ ಕೊಟ್ಟಾಗ ಅವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಗ್ಬೇಕು. ಖಂಡಿತ ಈಗ ಆ ಟೀಮ್ಗೆ ಬೇಕಿರೋದು ಎಲ್ಲರೂ ಸಪೋರ್ಟ್. ಖಂಡಿತವಾಗ್ಲೂ ಆ ಸಪೋರ್ಟ್ ಸಿಗ್ತಾ ಇದೆ ಅಂತ ಅನ್ಕೋತೀವಿ. ಎಲ್ಲರೂ ಇನ್ವಾಲ್ವ್ ಆಗ್ಬೇಕು, ಸೆಲೆಬ್ರಿಟೀಸ್ ಬಿಟ್ಟು ಜನಗಳು ಅವ್ರು ನೋಡ್ಕೊಂಬಂದಿದ್ದು ಅವ್ರ ರಿವ್ಯೂ ಹೇಳ್ಕೊಂಡು. ಅದೇನೆ ಎಷ್ಟೋ ಸಲ ಏನಾಗುತ್ತೆ, ಈಗ ಎಲ್ಲರೂ ಇಂಡಸ್ಟ್ರಿ ಅವ್ರು ಮಾತಾಡಿದ ತಕ್ಷಣ ಇದಾಗ್ಬಿಡುತ್ತೆ ಅಂತಾರೆ ಜನ, ಕನ್ನಡದ ಜನ, ಕನ್ನಡದ ಸಿನಿಪ್ರಿಯರು, ಅವರು ಅಭಿಮಾನಿಗಳೇನಿದ್ದಾರೆ ಅಥವಾ ಸಿನಿಮಾ ನೋಡುವಂಥ ವರ್ಗ ಏನಿದೆ. ದಯವಿಟ್ಟು ಈ ಸಿನಿಮಾಗಳನ್ನ ಅಂದ್ರೆ ಓ ಟಿಟಿಗೆ ಬರೋವರೆಗೂ ಕಾಯ್ಬೇಡಿ, ಟಿವಿಗೆ ಬರೋವರೆಗೂ ಕಾಯ್ಬೇಡಿ, ದಯವಿಟ್ಟು ಥಿಯೇಟರ್ ನೋಡಿ. ಆಕ್ಚುಲಿ ಥಿಯೇಟ್ರಲ್ಲಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ, ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ.